ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಈಗಾಗಲೇ ಜನರ ಮನ ಗೆದ್ದಿದೆ. ನಾನ್ ಡ್ಯಾನ್ಸರ್ಗಳಿಗೆ ಜೀ ಕನ್ನಡ ವೇದಿಕೆ ಕಲ್ಪಿಸಿದ್ದು ಕುಣಿಯೋಕೆ ಬರದವರಿಗೆ ಈ ಅವಕಾಶ ನೀಡಲಾಗಿದೆ. ನಟನೆಯ ಮೂಲಕ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ಕಲಾವಿದರು ಇಲ್ಲಿಯ ತನಕ ಒಂದು ಬಾರಿಯೂ ಡ್ಯಾನ್ಸ್ ಮಾಡದವರು ಈ ಶೋನಲ್ಲಿ ಸ್ಪರ್ಧಿಸಿ ವೀಕ್ಷಕರಿಗೆ ಮನರಂಜನೆ ನೀಡುತ್ತಿದ್ದಾರೆ. ಇದೀಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸಹನಾ ಪಾತ್ರ ಮಾಡುತ್ತಿದ್ದ ನಟಿ ಅಕ್ಷರ ದಿಢೀರ್ ಅಂತ ಶೋನಿಂದ ಹೊರನಡೆದಿದ್ದಾರೆ. ಅಷ್ಟಕ್ಕೂ ಅಕ್ಷರ ಶೋನಿಂದ ಏಕಾಏಕಿ ಹೊರನಡೆದಿದ್ದೆ ಯಾಕೆ? ಜೀ ಕುಟುಂಬದಲ್ಲಿದ್ದ ಸಹನಾ ಅದೇ ಚಾನೆಲ್ ಪ್ರೋಗ್ರಾಂನಿಂದ ಹೊರಬಂದಿರೋದು ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡ ವಾಹಿನಿ ಮನರಂಜನೆ ಕೊಡೋದ್ರಲ್ಲಿ ಎತ್ತಿದ ಕೈ. ಧಾರಾವಾಹಿಗಳ ಜೊತೆಗೆ ರಿಯಾಲಿಟಿ ಶೋಗಳ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಾ ಬಂದಿದೆ. ಒಂದಾದ ಮೇಲೊಂದು ಹೊಸ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೆ. ಜೀ ಕನ್ನಡದಲ್ಲಿ ವಾರಾಂತ್ಯದಲ್ಲಿ ಪ್ರಸಾರವಾಗ್ತಿರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರೀಮಿಯರ್ ಶೋ ಕೂಡ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿದೆ. ಮಾತಿನ ಮಲ್ಲಿ, ಚಿನ್ನಕುರುಳಿ, ಅನುಶ್ರೀ ಅವರ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಈ ಶೋನಲ್ಲಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್, ಚಿನ್ನಾರಿಮುತ್ತ ವಿಜಯ್ ರಾಘವೇಂದ್ರ, ಚಿನ್ನಿ ಪ್ರಕಾಶ್ ಮಾಸ್ಟರ್ ಹಾಗೂ ರಕ್ಷಿತಾ ಪ್ರೇಮ್ ತೀರ್ಪುಗಾರರಾಗಿ ಕಾಣಿಸಿಕೊಂಡಿದ್ದಾರೆ. ಪ್ರತಿ ಸೀಸನ್ನಲ್ಲೂ ವೀಕ್ಷಕರ ಮನಸ್ಸನ್ನ ಗೆಲ್ಲುತ್ತಾ ಬಂದಿರೋ ಡಿಕೆಡಿ ಶೋ ಈ ಬಾರಿ ಕೊಂಚ ವಿಭಿನ್ನತೆಯಿಂದ ಕೂಡಿದೆ. ಈ ಬಾರಿ ಡ್ಯಾನ್ಸರ್ ಮತ್ತು ಸೆಲೆಬ್ರಿಟಿಗಳ ಕಾಂಬಿನೇಷನ್ನಲ್ಲಿ ಡಿಕೆಡಿ ಮೂಡಿ ಬರುತ್ತಿದೆ. ಶೋ ಶುರುವಾದ ದಿನದಿಂದ ಇಲ್ಲಿವರೆಗೆ ವೀಕ್ಷಕರು ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇವೆಲ್ಲದರ ಮಧ್ಯೆ ಡಿಕೆಡಿ ಶೋನಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸಹನಾ ಪಾತ್ರದಲ್ಲಿ ನಟಿಸುತ್ತಿದ್ದ ನಟಿ ಅಕ್ಷರ ಆಚೆ ಬಂದಿದ್ದಾರೆ. ಹೌದು, ಕಳೆದ ಎರಡು ಎಪಿಸೋಡ್ಗಳಲ್ಲಿ ನಟಿ ಅಕ್ಷರ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಅಭಿಮಾನಿಗಳಲ್ಲಿ ಗೊಂದಲ ಮನೆ ಮಾಡಿತ್ತು. ಮುಂದಿನ ಸಂಚಿಕೆಯಲ್ಲಿ ಆಕೆ ಭಾಗವಹಿಸಬಹುದಂತ ನಿರೀಕ್ಷೆ ಮಾಡಿದ್ರು. ಆದ್ರೆ ಶೋನಲ್ಲಿ ಅಕ್ಷರ ಬದಲು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಟಿ ಶ್ರೀವಲ್ಲಿಯನ್ನ ಪರಿಚಯಿಸಲಾಗಿದೆ. ನಟಿ ಕೀರ್ತಿ ವೆಂಕಟೇಶ್ ಅವರು ಡಿಕೆಡಿಯಲ್ಲಿ ಮುಂದುವರಿಯುತ್ತಾರಂತ ಆಂಕರ್ ಅನುಶ್ರೀ ಹೇಳಿದ ಬಳಿಕ ಅಕ್ಷರ ಶೋನಿಂದ ಹೊರಬಂದ ಬಗ್ಗೆ ವೇದಿಕೆ ಮೇಲೆ ಸ್ಪಷ್ಟನೆ ನೀಡಿದ್ದಾರೆ. ಸಹನ ಅವರು ಕಾರಣಾಂತರಗಳಿಂದ ಈ ಶೋನಿಂದ ಹೊರನಡೆದಿದ್ದಾರೆ ಅಂತ ಮಾತ್ರ ಹೇಳಿದ್ದಾರೆ. ಇನ್ನು ಡಿಕೆಡಿಯಿಂದ ಹೊರಬಂದಿರುವ ಬಗ್ಗೆ ನಟಿ ಅಕ್ಷರ ಈವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ವೇದಿಕೆ ಮೇಲಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಎಲ್ಲೂ ಕೂಡ ಮಾತನಾಡಿಲ್ಲ. ಇದರಿಂದಾಗಿ ಅಭಿಮಾನಿಗಳು ಬೇಸರ ಹೊರಹಾಕಿದ್ದಾರೆ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ ನಟಿಗೆ ಏನಾಯಿತು ಅಂತ ಕಾಮೆಂಟ್ಸ್ ಹಾಕುವ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಬೇರೆ ಸೀರಿಯಲ್ನಲ್ಲಿ ಒಳ್ಳೆ ಚಾನ್ಸ್ ಸಿಕ್ಕಿತು, ಹೀಗಾಗಿ ಶೋನಿಂದ ಹೊರಬಂದಿರಬಹುದು ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಹಿರಿಮಗಳು ಸಹನ ಆಗಿ ಅಭಿನಯಿಸುತ್ತಿರುವ ಅಕ್ಷರ ಬಣ್ಣದ ಲೋಕದ ನಂಟು ಬೆಳೆಸಿಕೊಂಡಿದ್ದು ಪೋಷಕ ಪಾತ್ರದ ಮೂಲಕ. ರಕ್ಷಾಬಂಧನ ಧಾರಾವಾಹಿಯಲ್ಲಿ ಕಾರ್ತಿಕ್ ತಂಗಿಯಾಗಿ ನಟಿಸುವ ಮೂಲಕ ಅಭಿನಯಕ್ಕೆ ಕಾಲಿಟ್ಟ ಈಕೆ ನಟಿಸಿದ್ದು ಪೋಷಕ ಪಾತ್ರದಲ್ಲಿ. ಆದರೂ ನಟನೆಯ ಮೂಲಕ ಗಮನ ಸೆಳೆದ ಬೆಡಗಿ ತದನಂತರ ನಾಯಕಿಯಾಗಿ ಭರ್ತಿ ಪಡೆದ ಅಕ್ಷರ ಅಲ್ಲೂ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿಯಾದರು. ಉದಯವಾಹಿನಿಯಲ್ಲಿ ರಮೇಶ್ ಇಂದಿರಾ ಅವರ ನಿರ್ದೇಶನದಡಿಯಲ್ಲಿ ಪ್ರಸಾರವಾಗ್ತಿದ್ದ ಭಕ್ತಿ ಪ್ರಧಾನ ಧಾರಾವಾಹಿ ಅಮ್ನೋರ್ನಲ್ಲಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ರು. ಹೀಗೆ ಅನೇಕ ಸೀರಿಯಲ್ ಮೂಲಕ ಮಿಂಚಿದ ನಟಿ ಅಕ್ಷರ ಡಿಕೆಡಿಯಲ್ಲೂ ವೀಕ್ಷಕರ ಮನಗೆದ್ದಿದ್ರು. ಇದೀಗ ಏಕಾಏಕಿ ಶೋನಿಂದ ಹೊರಬಂದಿರೋದು ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ. ಇನ್ನಾದರೂ ಅಕ್ಷರ ಈ ಬಗ್ಗೆ ಸ್ಪಷ್ಟನೆ ಕೊಡ್ತಾರಾ ಅಂತ ಕಾದು ನೋಡಬೇಕಿದೆ. ನಮಸ್ಕಾರ.